ಹೌದು ಯಾಕೆ ಅಂತ ಕೇಳಿ, ಯಾಕೆ ಅಂತಂದ್ರೆ ನಾವು ನಮ್ಮ ಹಿರಿಯರ ಮೇಲೆ ಪಿಕ್ಚರ್ ತೋರಿಸ್ಕೊಂಡ್ರೆ ಇಷ್ಟೇ ಬೈದಿಂದ ನೋಡ್ತಾ ಇದ್ವಲ್ಲ, ನಾವು ಅನ್ಕೊಂತ ಇದ್ದೆ ನಮ್ಮ ನೋಡಿದ್ರೆ ಯಾವತ್ತು ಯಾರಾದ್ರೂ ಭಯ ಪಡೋದು ಅಂತ ಇತ್ತೀಚೆ ಸಿಗ್ತಾ ಇದೆ. ನಾ ಸಿನಿಮಾಕ್ಕೆ ಆ ನರ್ವಸ್ನೆಸ್ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಇಪ್ಪತ್ತಾರು ವರ್ಷಗಳ ಕಾಲ ಕನ್ನಡ ಕಲಾಭಿಮಾನಿಗಳನ್ನ ಅರ್ಥ ಮಾಡ್ಕೊಂಡಿದ್ರಿ, ಅವರ ಒಂದು ಪಲ್ಸ್ ನಿಮ್ಗೆ ಗೊತ್ತಿದೆ, ಎಲ್ಲೋ ಬೋರ್ಡಲ್ಲಿ ಏನ್ ಇಷ್ಟ ಆಗ್ಬೋದು ಸರ್ ಸಿನಿಮಾದಲ್ಲಿ ಜನರಿಗೆ? ನೀವು ನನ್ನ ಮಗಳನ್ನ ತೋರಿಸಿ ನಮ್ಮ ಮಗಳು ಯಾಕೆ ಇಷ್ಟ ಅಂತ ಕೇಳೋದಾಗಿ ನನಗೆ ಪಾಪ್ಕಾರ್ನ್ ಅದೇ ತುಂಬಾ ಇಷ್ಟ, ನಾನು ಅದನ್ನ ಇಟ್ಟು ನಂಗೆ ಯಾರು ಡಿಸ್ಟರ್ಬ್ ಆಗ್ಬಾರ್ದು, ಅದಕ್ಕಿಂತ ನಾನು ಪಿಕ್ಚರ್ ನೋಡ್ತಾ ಕೂತಿರ್ತೀನಿ. ನನಗೇನಂದ್ರೆ ಈಗ ಥಿಯೇಟರ್ಗೆ ಹೋಗೋಕೆ ಅವಕಾಶ ಸಿಗೋದು ಕಮ್ಮಿ, ನಮ್ಮಗಳಿಗೆ ಯಾರಾದ್ರೂ ಸಿನಿಮಾ ತೋರ್ಸಕ್ ಬಂದಾಗ ನಾನು ಐ ಥಿಂಕ್ ಐ ಬಿಕಮ್ ಅ ವ್ಯೂವರ್ ಅಂಡ್ ಅ ಚೈಲ್ಡ್. ಐ ಲೈಕ್ ಟು ಬಿ ದಟ್, ಯು ನೋ, ಪ್ಲೀಸ್ ಡೋಂಟ್ ಟ್ರೀಟ್ ಮೀ ಲೈಕ್ ನೀವು ಕಿಚ್ಚ ಸುದೀಪ್ ಅವರು, ಪ್ಲೀಸ್ ಲೆಟ್ ಮೀ ಬಿ ನಾ, ಲೆಟ್ ಮೀ ಬಿ ನಾರ್ಮಲ್. ಸೊ ನಾನು ಆ ಥರ ನೋಡಿದ್ರೆ ನಾನು ನೋಡ್ಕೊಂಡು ಬಂದರೆ ಅಂದರೆ ಪಿಕ್ಚರ್ ಮುಗಿದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿಬಿಡುತ್ತೆ, ಅದು ಬೇರೆ. ಅಲ್ಲಿವರೆಗೆ ಒಂಥರ ಕತ್ತೆ ಕಾಣಿಸಲ್ಲ, ನಾವು ಬೇರೆ ಥರ ಇರ್ತೀವಿ, ಅದಾದ್ಮೇಲೆ ಬೇರೆ ಥರ ಇರ್ತೀವಿ. ನಾವು ಬಂದ್ಮೇಲೆ ನಮಗೂ ಗೊತ್ತು, ಇದರಲ್ಲ ಒಪಿನಿಯನ್ ಕೇಳ್ತಾ ಅಂತ ಬೇಕು ಅಂತ ಒಂದು ಅರ್ಧ ಗಂಟೆ ಮಾತಾಡಲ್ಲ, ನೋಡಲ್ಲ, ಏನೇ ಮಾಡಲ್ಲ, ಭಯ ಮಾಡಲ್ಲ, ಏನೇನೋ ಮಾಡ್ತಾ ಇರ್ತಾರೆ ಮೇಡಮ್ರು, ತಲೆ ತುರ್ಸ್ಕೊತಾರೆ, ಒಬ್ರಿಗೊಬ್ರು ತಲೆ ತುರ್ಸ್ಕೊತಾರೆ, ಮಿಕ್ಕಿದ್ ಬೇಡ, ಒಟ್ಟು ಏನೇನೋ ಮಾಡ್ತಾ ಇರ್ತಾರೆ. ನಾನು ಈಗ ನಮ್ಮಲ್ಲಿ ನಮ್ಮ ಅಕ್ಕಪಕ್ಕ ಹುಡುಗರಿದ್ರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಾನೇನ್ ಮಾಡ್ತಾ ಇರ್ತೀನಿ, ಸುಮ್ಮನೆ ಕಾಫಿ ಕುಡಿಕೆ ಅವ್ರ ತಲೆಯಲ್ಲಿ ಹಣ ಫಸ್ಟ್ ಎಲ್ಲ ಡಿಲೇ ಆಗಿ ಆಮೇಲೆ ಕುತ್ಕೊಳ್ಳೋದು. ಬಟ್ ಐ ಥಿಂಕ್ ಅರ್ಶಿಂಗ್ ವಂಡರ್ಫುಲ್ ಫಿಲ್ಮ್, ಅರ್ಶಿಂಗ್ ವಂಡರ್ಫುಲ್ ಎಫರ್ಟ್. ಆ್ಯಂಡ್ ನಾವು ಇವತ್ತಿಗೆ ಈ ಜಡ್ಜ್ಮೆಂಟ್ಸ್ ತೊಗೊಂಡ್ರೆ ನಮ್ಮ ಸಿನಿಮಾಗಳು ನೆನಪಾಗುತ್ತೆ ನಮಗೆ, ಬಿಕಾಸ್ ನಾವು ಅಷ್ಟು ಜಡ್ಜ್ಮೆಂಟ್ ಇದ್ದಿದ್ರೆ ನಮ್ಮ ಲೈಫಲ್ಲಿ ನಾವು ಯಾರು ಫ್ಲಾಪ್ಸ್ ಆಗಿ ಅವರೇಜ್ ಕೊಡ್ತಾ ಇರಲಿಲ್ಲ. ಸೊ ಇನ್ನೊಂದು ಪಿಕ್ಚರ್ನ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಪ್ರೀತಿನ ತೋರಿಸಿದ್ದಾರೆ ನೋಡಬೇಕು, ಹೋಗ್ತಾ ಇರಬೇಕು, ರಾತ್ರಿ ಪ್ರದೀಪ್ನ ಕರೆಸ್ತಾ ಇರಬೇಕು. We are very grateful ಇವತ್ತು ಈ ವೇದಿಕೆಗೆ ಬಂದು ನಿಮ್ಮ ಬ್ಲೆಸಿಂಗ್ಸ್ ಹೇಳಿದ್ರೆ ಬ್ಲೆಸಿಂಗ್ಸ್ ಅಂತ ಹೇಳ್ಬಿಡಿ ಅಂತ ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದ್ದಕ್ಕಾಗಿ ಇಡೀ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಇಡೀ ಚಿತ್ರದ ತಂಡವನ್ನು ನಾನು ವೇದಿಕೆ ಮೇಲೆ ಬರೋಣ ಇಷ್ಟಪಡ್ತೀನಿ. ಹಾಗೆ ಕಳೆದ ಮುಂಚೆ ಪ್ರದೀಪ್ ಸರ್ ಕಡೆಯಿಂದ ಅವರ ಪ್ರೀತಿಯ ಕಿಚ್ಚರ್ ಸರ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಚಿತ್ರತಂಡ ಕೂಡ ವೇದಿಕೆ ಮೇಲೆ ಬರಲಿ ಅಂತ. ಹಾಗೆ ಶ್ರೀಧರ್ ಸರ್ ಈಗ ತನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶ್ರೀಧರ್ ಸರ್ ತಾವು ಕೂಡ ವೇದಿಕೆಯಲ್ಲಿ ಟೀಮ್ ನ ಜಾಯಿನ್ ಆಗ್ಬೇಕು. ದಯವಿಟ್ಟು ಇಡೀ ಎಲ್ಲೋ ಬೋರ್ಡ್ ನ ರೂವಾರಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರದ ಕ್ರೂ